ನಾನು ಈ ದಿನ ತಮ್ಮ ಮುಂದೆ ರಾಜಕೀಯ ಹೊರತುಪಡಿಸಿ ಒಂದು ಎರಡು ಮೂರು ವಿಷಯ ಹೇಳಬೇಕು. ರಾಜಕೀಯ ನಂತರ ನಿಧಾನಕ್ಕೆ ಇನ್ನೂ ಸಮಯ ಇದೆ, ಮುಂದಿನ ದಿನಗಳಲ್ಲಿ ಅದರ ಬಗ್ಗೆ ಚರ್ಚೆ ಮಾಡಿ. ಇವತ್ತು ನಾನು ಈ ಒಂದು ನನ್ನ ಸ್ನೇಹಿತರನ್ನು ಉದ್ದೇಶಿಸಿ ಮಾಧ್ಯಮದ ಮುಖಾಂತರ ನಿಮ್ಮಗಳ ಮುಖಾಂತರ ನಾಡಿನ ಪ್ರತಿ ಕುಟುಂಬಕ್ಕೆ ನನಗಾದಂಥ ಒಂದು ವೈಯಕ್ತಿಕವಾದಂಥ ಆರೋಗ್ಯದ ಜೀವನ ಮರಣದ ಪ್ರಶ್ನೆ ಏನಿದೆ, ಬದುಕಿನ ಪ್ರಶ್ನೆ ಯಾವ ರೀತಿ ಅದನ್ನು ಪ್ರತಿ ಕುಟುಂಬಗಳು ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಇದೆ, ಎಂಥ ಒಂದು ಕ್ಲಿಷ್ಟಕರವಾದಂಥ ಆರೋಗ್ಯದ ಪರಿಸ್ಥಿತಿಗಳು ಬಂದವು. ಈಗ ಡಾಕ್ಟರ್ ಸತೀಶ್ ಚಂದ್ರ ಅವರು ಈ ಒಂದು ಸ್ಟ್ರೋಕ್ ಅಂತಕ್ಕಂಥದ್ದಾದಾಗ ಪಾರ್ಶ್ವವಾಯು ತಕ್ಷಣ ಯಾವ ರೀತಿ ನಾವು ಸ್ಪರ್ಧಿಸಬೇಕು ಅಂತಕ್ಕಂಥದ್ದು ನಿಮ್ಮ ಮುಂದೆ ಹೇಳ್ತಾ ಇದ್ದೆ. ಬಿ ಫಾಸ್ಟ್ ಅಂತಕ್ಕಂಥದ್ದಲ್ಲಿ ಹೇಳಿದ್ರು. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ, ಐವಿಎಫ್ ಈಗ ಸುಲಭ ಇಎಂಐ, ತಿಂಗಳಿಗೆ 9,999 ರೂಪಾಯಿ ಮಾತ್ರ. 7825893601 ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ನಾವು ಸಮಯವನ್ನು ವ್ಯರ್ಥ ಮಾಡಿದ್ರೆ ಅದು ಗೋಲ್ಡನ್ ಪೀರಿಯಡ್ ಅಂತಕ್ಕಂಥ ಪದ ಬಳಸಿದ್ರು ಡಾಕ್ಟರ್. ಆ ಒಂದು ಸಮಯವನ್ನು ನಾವೇನಾದರೂ ಬಳಕೊಂಡಾಗ ಜೀವನ ಪರ್ಯಂತ ಮತ್ತೆ ನಾವು ರಿಕವರ್ ಆಗೋದು ಕಷ್ಟ. ನಮ್ಮ ಜೀವನ ಎಲ್ಲ ಮತ್ತೊಬ್ಬರ ಮೇಲೆ ಅವಲಂಬಿತರಾಗಬೇಕಾಗ್ತದೆ. ನನಗೆ ಆದಂಥ ಒಂದು ವೈಯಕ್ತಿಕವಾಗಿ ಕೇಳಿದ ಇದು ಮೂರನೇ ಘಟನೆ ನನಗೆ. ಬಹುಶಃ ಆರೋಗ್ಯಕ್ಕೆ ಸಂಬಂಧಪಟ್ಟಾಗೆ ನನಗೆ ಹೊಸದಾಗಿ ಇದು ಮೂರನೇ ಜನ್ಮವನ್ನು ಭಗವಂತ ಕೊಟ್ಟಿದ್ದಾನೆ ಅನ್ನೋದು. ಪ್ರತಿಯೊಂದು ಮನುಷ್ಯನಿಗೆ ಹುಟ್ಟತಕ್ಕಂಥದ್ದು ಒಂದು ಜನ್ಮವಾದರೆ ನಾನು ಈ 64 ವರ್ಷದಲ್ಲಿ ಮೂರು ಜನ್ಮವನ್ನು ಪಡೆದಿದ್ದೇನೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಮೂರು ಜನ್ಮ ಅದಕ್ಕೆ ಕಾರಣ ನನಗೆ ತುಳಿದಿದ್ದರೆ ಒಂದು ಭಗವಂತನ ದಯೆ ಮತ್ತು ನಮ್ಮ ವೈದ್ಯಕೀಯ ಕ್ಷೇತ್ರದಲ್ಲಿರ್ತಕ್ಕಂಥ ಹಲವಾರು ವೈದ್ಯರ ಒಂದು ಅವರ ಶ್ರಮ. ನಾನು ಮೊನ್ನೆ ನಾನು ಏನಾದರೂ ಏನೋ ಆಗಿದೆ ಸರ್ ಬೆಳಗ್ಗೆ ತೋದ್ರಾಯಿತು ಅಂತ ಹೇಳೇನಾದರೂ ನಿರ್ಲಕ್ಷ್ಯ ಮಾಡಿದರೆ ಬಹುಶಃ ಇದ್ರೆ ನಿಮ್ಮ ಮುಂದೆ ನಾನು ಇಷ್ಟು ಸರಾಗೋಗಿ ಮಾತನಾಡಲಿಕ್ಕೆ ಆಗ್ತಿರಲಿಲ್ಲ. 3:30 ನಾನು ಇಲ್ಲಿಗೆ ಬಂದ ತಕ್ಷಣವೇ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿದ್ದಷ್ಟೇ ಅಲ್ಲ, ಸತೀಶ್ ಚಂದ್ರ ಅವರು ನಾನು ಬೆಳಿಗ್ಗೆಯಿಂದ ಬರೋದ್ರೊಳಗೆ ನಮ್ಮ ಚೈತನ್ಯ ಅವರ ಮನೆಯೂ ಇಲ್ಲ ಸದ್ಯ ಜೆ ಪಿ ನಗರ ಜಯನಗರ ಭಾಗದಲ್ಲೇ ಇದೆ. ಚಿನ್ಮಯ ಚೈತನ್ಯ ಅವರು, ಚಿನ್ಮಯ ನಾಗೇಶ್ ಅವರು, ಅವರೆಲ್ಲರೂ ಡಾಕ್ಟರ್ ಸತೀಶ್ ಚಂದ್ರ ಅವರವರು ನಿಮ್ಯಾನ್ಸ್ನಲ್ಲಿ ಡೈರೆಕ್ಟರಾಗಿ ಉತ್ತಮವಾದ ಸೇವೆ ಸಲ್ಲಿಸಿದ್ದಾರೆ. ಅವರದೇ ಆದಂಥ ಕೊಡುಗೆ ಕೊಟ್ಟಿದ್ದಾರೆ ಈ ಒಂದು ನ್ಯೂರಾಲಜಿ ಡಿಪಾರ್ಟ್ಮೆಂಟಲ್ಲಿ. ಅವರು ಸಹ ಸದ್ಯ ಅವರು ವರ್ಷ ತಿಂಗಳಲ್ಲಿ ಬಹುಶಃ 15-20 ದಿನ ಹೊರದೇಶದಲ್ಲಿ ಇರ್ತಾರೆ. ಅವರು ಇಂಡಿಯಾದಲ್ಲಿ ಇರೋದೇ ಕಷ್ಟ. ಅವರು ಭಾಳ ಅವರಿಗೆ ಅಸೈನ್ಮೆಂಟ್ಗಳಿರುತ್ತೆ. ನನ್ನ ಅದೃಷ್ಟ ಅವತ್ತು ಅವರು ಸಹ ಬೆಂಗಳೂರು ನಗರದಲ್ಲೇ ಇದ್ದರು. ವಿಷಯ ಗೊತ್ತಾ ಮುರುಗಳಿಗೆ ಅವರು ಸಹ ಬಂದು ಏನು ಒಂದು ಆ 1 ಗಂಟೆ ಅವಧಿ ಒಳಗೆ ನನಗೆ ಚಿಕಿತ್ಸೆಯನ್ನು ನೀಡಬೇಕಾಯಿತು. ಆ ಚಿಕಿತ್ಸೆಯನ್ನು MRI ಇರ್ಬೋದು, CT ಸ್ಕ್ಯಾನ್ ಇರ್ಬೋದು, MRI ತಕ್ಷಣ ಏನು ನನಗೆ ಮೆಡಿಸನ್ ಕೊಡೋದರಿಂದ ಆ ಒಂದು ಬ್ರೈನ್ಗೆ ಆಗಿರ್ತಕ್ಕಂಥ ಡ್ಯಾಮೇಜ್ನ ಸರಿಪಡಿಸ್ಬೋದು ಅಂತಕ್ಕಂಥದ್ದಕ್ಕೆ ಅವರೆಲ್ಲ ಏನೊಂದು ಟೀಮ್ ಆಫ್ ಡಾಕ್ಟರ್ಸ್ ಇದ್ದಾರೆ, ಎಕ್ಸ್ಪೀರಿಯನ್ಸ್ ಡಾಕ್ಟರ್ಸ್, ಅವರೆಲ್ಲ ಕೂತು ಚರ್ಚೆ ಮಾಡಿ ಕ್ಷಣ ಕ್ಷಣವನ್ನು ನಿರ್ಲಕ್ಷ್ಯ ಮಾಡಿದೆ. ಅವರು ತೆಗೆದುಕೊಂಡಂಥ ನಿರ್ಧಾರ ನಾನು 3-4 ತಿಂಗಳು ಬಹುಶಃ ಬೆಡ್ಡಿಡನ್ ಆಗಬೇಕಾಗಿತ್ತು. ಆ ಚಿಕಿತ್ಸೆ ನಂತರ
ಮಿರಾಕಲ್ ಆಗಿ ಕೇವಲ ಒಂದು ಗಂಟೆ ಒಳಗೆ ನನ್ನನ್ನು ಮತ್ತೆ ನಾನು ಯಾವ ಒಂದು ಹಿಂದಿನ ಪರಿಸ್ಥಿತಿಯಲ್ಲಿದ್ದೆ ಆ ಪರಿಸ್ಥಿತಿಗೆ ತಂದಂಥದ್ದು ಅವರ ಶ್ರಮ ಅಂತಕ್ಕಂಥದ್ದನ್ನು ಅವರೆಲ್ಲರಿಗೂ ಇವತ್ತು ನಾನು ಕೃತಜ್ಞತೆ ಸಲ್ಲಿಸ್ಬೇಕಂತ.